ಬಿಜೆಪಿಗೆ ಆರ್ಎಸ್ಎಸ್ ಚಾಟಿ ಲೋಕಸಭಾ ಚುನಾವಣೆ ಮುಗಿದಿದ್ದು ಬಿಜೆಪಿ ಅಂದುಕೊಂಡಿದ್ದು ನಾಲ್ಕುನೂರು ಸ್ಥಾನ ಇರಲಿ ಕನಿಷ್ಠ ಬಹುಮತವಾಗಿರುವಂತಹ ಎರಡ್ನೂರ ಎಪ್ಪತ್ತೆರಡು ಸ್ಥಾನದ ಗುರಿಯನ್ನು ಕೂಡ ದಾಟಿಲ್ಲ ಬಿಜೆಪಿ ಕೇವಲ ಎರಡ್ನೂರ ನಲವತ್ತು ಸ್ಥಾನಕ್ಕೆ ತೃಪ್ತಿಪಟ್ಟಿದೆ ನಿರೀಕ್ಷಿತ ಸ್ಥಾನ ಗಳಿಸದ ಬಿಜೆಪಿಯ ಬಗ್ಗೆ ಇದೀಗ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಆರ್ಎಸ್ಎಸ್ನ ಸಂಬಂಧಿ ನಿಯತಕಾಲಿಕ ಆರ್ಗನೈಸರ್ ಚಾಟಿಯನ್ನ ಬೀಸಿದ್ದಾರೆ ಸಮಾರಂಭವೊಂದರಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ನಿಜವಾದ ಕಾರ್ಯಕ್ರಮ ಕರ್ತರು ಎಂದೂ ಕೂಡ ಅಹಂಕಾರ ಪಡೋದಿಲ್ಲ ಚುನಾವಣಾ ಪ್ರಚಾರದ ವೇಳೆ ಶಿಸ್ತನ್ನ ಕಾಪಾಡಿರಲಿಲ್ಲ ಚುನಾವಣೆಯನ್ನ ನಾವು ಸ್ಪರ್ಧೆಯ ರೀತಿ ಕಾಣಬೇಕೆ ಹೊರತು ಯುದ್ದದ ರೀತಿ ಕಾಣಬಾರದು ಅಂತ ಹೇಳಿದ್ದಾರೆ ಚುನಾವಣೆಯಲ್ಲಿ ಆಡಿದ ಮಾತುಗಳು ಪರಸ್ಪರ ನೀಡಿದ ಎಚ್ಚರಿಕೆಗಳು ಬೇಡದ ಮಾತುಗಳಿಂದ ಸಮಾಜವನ್ನ ವಿಭಜನೆ ಮಾಡಿದ ಹೊರತಾಗಿಯೂ ಯಾರೂ ಅದರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳದೇ ಇದ್ದಿದ್ದು ತಂತ್ರಜ್ಞಾನ ಬಳಸಿಕೊಂಡು ವಿನಾಕಾರಣ ಇಂತಹ ವಿಷಯಗಳಲ್ಲಿ ಸಂಘ ಪರಿವಾರವನ್ನ ಎಳೆದು ತಂದಿದ್ದು ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆಗೆ ಕಾರಣ ಆಯಿತು ದೇಶವನ್ನ ಈ ರೀತಿ ಮುನ್ನಡೆಸಲು ಸಾಧ್ಯವೇ ಅಂತ ಹೇಳಿ ಭಗವಂತ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ನ ಸಂಬಂಧಿತ ನಿಯತಕಾಲಿಕೆ ಆರ್ಗನೈಸರ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದು ಅತಿಯಾದ ಆತ್ಮವಿಶ್ವಾಸವನ್ನ ಹೊಂದಿದ್ದರಿಂದ ಈ ರೀತಿಯ ಚುನಾವಣಾ ಫಲಿತಾಂಶಗಳು ಬಂದಿದೆ ಆದರೂ ಕೆಲವು ನಾಯಕರು ಒಡೆದು ಹೋದ ಗುಳ್ಳೆಯಲ್ಲೇ ಸಂಭ್ರಮ ಇದ್ದಾರೆ ಇನ್ನೂ ಕೆಲವರು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಭೆಯ ಹೊಳಪನ್ನ ಆನಂದ ಪಡ್ತಾ ಇದ್ದಾರೆ ಆದರೆ ಇವರು ಯಾರಿಗೂ ಕೂಡ ಬೀದಿಯಲ್ಲಿನ ಜನಸಾಮಾನ್ಯರ ದನಿಯನ್ನ ಕೇಳುತ್ತಿಲ್ಲ ಅಂತ ಆರ್ಗನೈಸರ್ ಕೂಡ ವರದಿಯನ್ನ ಮಾಡಲಾಗಿದೆ ನರೇಂದ್ರ ಮೋದಿಯವರು ಇಟ್ಟುಕೊಂಡಿದ್ದ ನಾಲ್ಕುನೂರು ಪ್ಲಸ್ ಗುರಿ ತಮಗೆ ಹಾಕಿದ್ದ ಗುರಿ ಎಂದು ಬಿಜೆಪಿ ಕಾರ್ಯಕರ್ತರು ಭಾವಿಸಲೇ ಇಲ್ಲ ಎಂತಹ ಗುರಿ ತಲುಪಬೇಕಾದರೆ ಕಠಿಣ ಪರಿಶ್ರಮ ಬೇಕೇ ಬೇಕು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿರುವುದರಿಂದ ಗುರಿ ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿ ಆರ್ಎಸ್ಎಸ್ನ ಚಿಂತಕ ರತನ್ ಶಾರದಾ ಅವರು ಬರೆದುಕೊಂಡಿದ್ದಾರೆ